ಬಡಗು ತಿಟ್ಟು ಯಕ್ಷರಂಗದ ಹಿರಿಯ ಕಲಾವಿದ ನೆಬ್ಬೂರು ನಾರಾಯಣ ಭಾಗವತ್ರವರು ಹೃದಯಾಘಾತದಿಂದ ಶನಿವಾರ ನಿಧನರಾಗಿದ್ದಾರೆ. ಬೆಳಿಗ್ಗೆ ಎದ್ದು ಎಂದಿನಂತೆಯೇ ಮುಂಜಾನೆ ದೇವರಿಗೆ ಹೂವು ಕೊಯ್ಲು ತೆರಳಿದ್ರು. ಕೊಯ್ದ ಹೂವುಗಳನ್ನು ದೇವರ ಕೋಣೆಗೆ ತಂದಿಟ್ಟು ಮರಳುವಾಗ ಅಲ್ಲಿಯೇ ಕುಸಿದು ಬಿದ್ದರು. ಯಕ್ಷ ಕೋಗಿಲೆಯ ನಿಧನಕ್ಕೆ ಕಲಾಭಿಮಾನಿಗಳು ಸೇರಿದಂತೆ ಗಣ್ಯರು ತೀವ್ರ ಸಂತಾಪ ಸೂಚಿಸಿದ್ದಾರೆ. ಯಕ್ಷಗಾನದಲ್ಲಿ ಬಡಗು ತಿಟ್ಟಿನ ಭಾಗವತಿಕೆಯಲ್ಲಿ ಮೇರು ಹೆಸರಾಗಿದ್ದ ನೆಬ್ಬೂರು ನಾರಾಯಣ ಭಾಗವತ್ ಶನಿವಾರ ಹೃದಯಾಘಾತದಿಂದ ನಿಧನರಾದರು. ಉತ್ತರ ಕನ್ನಡದ ಇಡಗುಂಜಿ ಶ್ರೀ ಮಹಾಗಣಪತಿ ಯಕ್ಷಗಾನ ಮಂಡಳಿಯ ಸಂಸ್ಥಾಪಕ ಕೆರೆಮನೆ ಶಿವರಾಮ ಹೆಗಡೆಯವರ ಗರಡಿಯಲ್ಲಿ ಬೆಳೆದ ನೆಬ್ಬೂರವರು ಹಿರಿಯ ಕಲಾವಿದರ ಒಡನಾಟದಲ್ಲಿ ಅಭ್ಯಾಸ ಮಾಡುತ್ತಾ ಮುಂದೆ ಕೆರೆಮನೆ ಮೇಳದ ಪ್ರಧಾನ ಭಾಗವತರಾಗಿ ಸುಮಾರು 50 ವರ್ಷಗಳ ಕಾಲ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಭಾಗದಲ್ಲಿ ಅನೇಕ ಆಖ್ಯಾನಗಳ ಯಶಸ್ವಿ ಪ್ರದರ್ಶನಕ್ಕೆ ಕಾರಣರಾದವರು. ಪ್ರಸಿದ್ಧ ಕಲಾವಿದರಾಗಿದ್ದ ಕೆರೆಮನೆ ಶಂಭು ಹೆಗಡೆ ಮತ್ತು ನೆಬ್ಬೂರು ಭಾಗವತರು ಅನ್ಯೋನ್ಯ ಸ್ನೇಹಿತರಾಗಿದ್ದರು. ಕೆರೆಮನೆ ಮೇಳದ ಜೊತೆಗೆ ವಿದೇಶಕ್ಕೂ ಹೋಗಿ ಅಲ್ಲಿ ಅವರ ಭಾಗವತಿಕೆಯ ಇಂಪನ್ನು ಉಣಬಡಿಸಿದರು. ಅವರು ನಿಧಾನ ಲಯದಲ್ಲಿ ಹಾಡುವ ಪದ್ಯಗಳ ಸೊಗಸು ಆಸ್ವಾದಿಸಿದವರಿಗೆ ಗೊತ್ತು ಎಂಬುದು ಅವರ ಭಾಗವತಿಕೆಯನ್ನು ದಶಕಗಳ ಕಾಲ ಕೇಳಿದವರ ಮನದ ಮಾತು. ಶಿರಸಿ ತಾಲೂಕಿನ ನೆಬ್ಬೂರಿನ ಗಣಪಿ ಮತ್ತು ದೇವರು ಹೆಗಡೆ ದಂಪತಿಯ 4 ಮಕ್ಕಳಲ್ಲಿ ದ್ವಿತೀಯ ಪುತ್ರ ನಾರಾಯಣ ದೇವರು ಹೆಗಡೆಯವರು ಶ್ರೀಮಂತಿಕೆಯಲ್ಲಿ ಜನಿಸಿ ಬಡತನವನ್ನು ಉಂಡವರು. ಕುಟುಂಬದ ಬಡತನದಿಂದಾಗಿ ನಾರಾಯಣ ಭಾಗವತರು 4 ತರಗತಿಗೆ ಶಿಕ್ಷಣವನ್ನು ಮೊಟಕುಗೊಳಿಸಿದರು. ವಿದ್ಯಾರ್ಥಿಯಾಗಿದ್ದಾಗಲೇ ಅವರಿಗೆ ಯಕ್ಷಗಾನದಲ್ಲಿ ಆಸಕ್ತಿ ಹುಟ್ಟಿತು. ಶಾಲಾ ವಿದ್ಯಾರ್ಥಿಯಾಗಿದ್ದಾಗ ತಾಳಮದ್ದಲೆಯಲ್ಲಿ ಶ್ರೀಕೃಷ್ಣ ಸಂಧಾನದ ವಿದುರ, ಅತಿಕಾಯ ಕಾಳಗದ ಸುಗ್ರೀವ, ಭೀಷ್ಮ ಪರ್ವದ ಧರ್ಮರಾಯ ಮೊದಲಾದ ಪಾತ್ರಗಳನ್ನು ನೆಬ್ಬೂರವರು ನಿರ್ವಹಿಸಿದ್ರು. 1996 ಕರ್ನಾಟಕ ಜಾನಪದ ಅಕಾಡೆಮಿ ಪ್ರಶಸ್ತಿ, 2002 ಕೆರೆಮನೆ ಶಿವರಾಮ ಹೆಗಡೆ ಪ್ರಶಸ್ತಿ, 2006 ಶ್ರೇಣಿ ಪ್ರಶಸ್ತಿ, ರಾಜ್ಯ ಸರ್ಕಾರ ನೀಡುವ ರಾಜ್ಯ ಪ್ರಶಸ್ತಿಗಳು ಇವರಿಗೆ ಸಂದಿವೆ. ಯಕ್ಷಗಾನ ಪ್ರಪಂಚದಲ್ಲಿ ಖ್ಯಾತ ರಂಗನಟರಾಗಿ ರಂಜಿಸಿದ ಕೆರೆಮನೆ ಶಿವರಾಮ ಹೆಗಡೆಯವರ ಪ್ರಶಸ್ತಿ, ತಾಳಮದ್ದಳೆ ಕ್ಷೇತ್ರದಲ್ಲಿ ಬೆಳೆದು ಕೀರ್ತಿವಂತರಾದ ಶ್ರೇಣಿ ಗೋಪಾಲಕೃಷ್ಣ ಭಟ್ರ ಪ್ರಶಸ್ತಿ, ಇವೆರಡೂ ನನ್ನ ಬದುಕಿನ ಆಸ್ತಿಗಳು ಎಂದು ನೆಬ್ಬೂರ್ ಯಾವಾಗಲೂ ಹೇಳಿಕೊಳ್ಳುತ್ತಿದ್ದರು. ನೆಬ್ಬೂರವರು ಕ್ಲಾಸ್ ಭಾಗವತರು. ಅವರ ಹಾಡುಗಳು ಮಾಸ್ ಪ್ರೇಕ್ಷಕರನ್ನು ಸೆಳೆಯಲಿಲ್ಲ. ನೆಬ್ಬೂರರು ಆ ಪ್ರಯತ್ನವನ್ನು ಮಾಡಲಿಲ್ಲ. ಯುಗ ಪ್ರವರ್ತಕ ಕಾಳಿಂಗ್ನಾವಡರ ಬಲೆಗೆ ಬೀಳದ ಬಡಗಿನ ಕೆಲವೇ ಕೆಲವು ಭಾಗವತರಲ್ಲಿ ಅವರು ಒಬ್ಬರು. ಅದರಿಂದಲೇ ಇಂದು ಬಡಗುತಿಟ್ಟಿನಲ್ಲಿ ಕಲಬೆರಕೆ ಇಲ್ಲದ ಶುದ್ಧ ಯಕ್ಷಗಾನದ ಹಾಡನ್ನು ನೆಬ್ಬೂರವರ ಮೂಲಕ ಕೇಳುವಂತಾಗಿತ್ತು. ಆ ಹಾಡಿಗೆ ಶಾಸ್ತ್ರೀಯ ಸಂಗೀತದ ಹಂಗಾಗಲಿ, ಭಾವಗೀತೆಯ ಬೆರಕೆಯಾಗಲಿ, ಸಿನಿಮಾ ಹಾಡಿನ ಪ್ರಭಾವವಾಗಲಿ, ಚಪ್ಪಾಳೆಯ ಮೋಹವಾಗಲಿ ಇಲ್ಲವಾಗಿತ್ತು. ಅವರು ಹಾಡಿದಷ್ಟು ಶುದ್ಧಾತಿಶುದ್ಧ ಯಕ್ಷಗಾನದ ಮಟ್ಟುಗಳಾಗಿದ್ವು. ಈಗ ಇಂಥದ್ದೊಂದು ಶುದ್ಧ ಹಾಡು ಹಾಗೂ ಹಾಡುಗಾರ ಮರೆಯಾಗಿರುವುದು ಭಾಗವತಿಕೆ ಕ್ಷೇತ್ರಕ್ಕೆ ಶೂನ್ಯ ತಂದಿದೆ ಎಂಬುದು ಯಕ್ಷಪ್ರಿಯರ ಮಾತು. ವಿಸ್ಮಯ ನ್ಯೂಸ್, ಸಿದ್ದಾಪುರ.